ಸಮಯ ಮಧ್ಯಾಹ್ನ ಸುಮಾರು 1 ಗಂಟೆ ಆಗಿದೆ ಸೊ ಅಂಜನಾದ್ರಿ ಬೆಟ್ಟ ನೋಡಿಕೊಂಡು ಹಾಗೆ ವಿರೂಪಾಕ್ಷ ದೇವಾಲಯ ಒಂದು ವಿಸಿಟ್ ಹಾಕೊಂಡು ಸದ್ಯಕ್ಕೆ ಹೇಮಕುಂಟ ಕಾಂಪ್ಲೆಕ್ಸ್ ಅಲ್ಲಿ ಇದ್ದೀನಿ ಸೊ ಹೇಮಕುಂಟ ಕಾಂಪ್ಲೆಕ್ಸ್ ತುಂಬ ಶಾಂತವಾಗಿದೆ ಇಲ್ಲಿ ಸುಮಾರು 1 ರಿಂದ 1.5 ಗಂಟೆ ಸಮಯ ಕಳೆಯಬಹುದು ವಾಸ್ತುಶಿಲ್ಪ ತುಂಬ ಆಕರ್ಷಣೀಯವಾಗಿದೆ ಸೊ ಬನ್ನಿ ಮುಂದುವರಿಯೋಣ ಸೊ ಇದು ಉಗ್ರ ನರಸಿಂಹಸ್ವಾಮಿ ದೇವಾಲಯ ಹೊರಾಂಗಣ ವಾಸ್ತುಶಿಲ್ಪ ಏನು ಅಷ್ಟೊಂದು ಉಳ್ಕೊಂಡಿಲ್ಲ ಆದರೂ ನೋಡೋಕ್ಕೆ ಚೆನ್ನಾಗಿದೆ ಸೊ ಮಧ್ಯಾಹ್ನ ಬಿಸಿಲೇರ್ತಿದೆ ಸೊ ಇದು ಶಿವಲಿಂಗ ತಣ್ಣಗಿದೆ ಸದ್ಯಕ್ಕೆ ಬಿಸಿಲಿದ್ರು ಟೆಂಪ್ರೇಚರು 36 ಡಿಗ್ರಿ ಸೆಲ್ಸಿಯಸ್ ಇದೆ ಬೇಜಾನ್ ಬಿಸಿಲು ಆದರೂ ಇಲ್ಲಿ ತಣ್ಣಗಿದೆ ಕನ್ನಡದಲ್ಲಿ ಒಂದು ಹಾಡಿದೆ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಅಂತ ಹೌದ್ರಿ ಹಂಪಿನ ನೋಡೋಕ್ಕೆ ನಿಜ ಎಕ್ಸ್ಪೀರಿಯನ್ಸೇ ಬೇರೆ ಲೆವೆಲ್ ಸೊ ಯಾವಾಗಲೂ 3ನೇ ಕ್ಲಾಸಲ್ಲೋ 4ನೇ ಕ್ಲಾಸಲ್ಲೋ ಒಂದು ವಿಸಿಟ್ ಹಾಕಿದ್ದೆ ಅದು ಮೆಚುರಿಟಿ ಇರಲಿಲ್ಲ ಸೊ ಎಕ್ಸ್ಪೀರಿಯನ್ಸು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರಲೇ ಇರಲಿಲ್ಲ ಈಗ ಒಂದು ಆ ಫೀಲ್ ಬರ್ತಿದೆ ಒಂದು ವಾಸ್ತುಶಿಲ್ಪ ಇರ್ಬೋದು ಅತ್ಯಾಧುನಿಕ ಈಗಿನ ಕಾಲದ ಇಂಜಿನಿಯರ್ಗಳಿಗೂ ಈ ವಾಸ್ತುಶಿಲ್ಪ ಊಹಿಸ್ಕೊಳೋದಕ್ಕೆ ತುಂಬ ಒಂದು ಕಷ್ಟನೇ ಅಂತ ಹೇಳ್ಬೋದು ಯಾಕಂದರೆ ಅವಶೇಷ ಹಂಪಿ ಅವಶೇಷ ಆದಮೇಲೇ ಈ ರೀತಿಯಾಗಿದೆ ರಾಯರ ಕಾಲದಲ್ಲಿ ಕೃಷ್ಣದೇವರ ರಾಯರ ಕಾಲದಲ್ಲಿ ನಾವು ಕಾಲದಲ್ಲಿ ಇಮ್ಯಾಜಿನ್ ಮಾಡಿಕೊಂಡ್ರೆ ತುಂಬ ಅದೊಂದು ಅತ್ಯಾಧುನಿಕನೇ ಅಂತ ಹೇಳ್ಬೋದು ಸದ್ಯಕ್ಕೆ ಏನು ಕಾಣಿಸ್ತಿದೆಯೋ 500 ವರ್ಷಗಳ ಹಿಂದೆ ಅಂದರೆ 5 ಶತಮಾನಗಳ ಹಿಂದೆ ಹರಿಹರ ಮತ್ತು ಕೃಷ್ಣದೇವರ ರಾಯರ ಒಂದು ಅರಮನೆ ಆಗಿತ್ತು ಆಸ್ಥಾನ ಆಗಿತ್ತು ಸದ್ಯಕ್ಕೆ ಏನೂ ಇಲ್ಲ ಎಲ್ಲ ಅವಶೇಷವಾಗಿದೆ ಅದ್ರ ನೋಡೋಕ್ಕೆ ಚೆನ್ನಾಗಿದೆ ಈ ಅವಶೇಷಗಳು ಸೊ ಬನ್ನಿ ಮುಂದುವರಿಯೋಣ ಇದು ಮಹಾನವಮಿ ದಿಬ್ಬದ ಸುತ್ತಮುತ್ತಲಿನ ಒಂದು ನೋಟ ಸೊ ಈಗ ನಮ್ಮ ಪಯಣ ಕಮಲಾಪುರದ ಕಡೆಗೆ ಕಮಲಾಪುರದಲ್ಲಿ ಬಸ್ ಹಿಡ್ಕೊಂಡು ಹೊಸಪೇಟೆಗೆ ರೀಚ್ ಆಗಿ ಹೊಸಪೇಟೆಯಲ್ಲಿ ಇಳ್ಕಲ್ ಬಸ್ ಹಿಡ್ಕೊಂಡು ಇಳ್ಕಲ್ಲಿಂದ ಬಾದಾಮಿಗೆ ಹೋಗಿ ಬಾದಾಮಿಲಿ ಇವತ್ತು ಹಾಲ್ಟ್ ಇರಬೇಕು ಸೊ ಹಂಪಿ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಅಷ್ಟೇ ಮತ್ತಿನೇನಿಲ್ಲ ಹೈಕಿಂಗು 30 ಕಿಲೋಮೀಟ್ರ್ ಆಯಿತು ತುಂಬ ಚೆನ್ನಾಗಿತ್ತು ಸೊ ಬನ್ನಿ ಮುಂದುವರ್ಸೋಣ ಮನೆಯಿಂದ ಮೆಜೆಸ್ಟಿಕ್ಗೆ ಮೆಜೆಸ್ಟಿಕ್ಕಿಂದ ಹೊಸಪೇಟೆಗೆ ಹೊಸಪೇಟೆಯಿಂದ ಕಮಲಾಪುರಕ್ಕೆ ಸೊ ಅಲ್ಲಿಂದ ಹಂಪಿ ಹಂಪಿಲಿ ಬೇಜಾನ್ ಫ್ಲೋಲ್ ಬರ್ತಿಲ್ಲ ಕೆಲವೊಂದು ಹೇಳ್ತೀನಿ ಸೊ ಮತಂಗ ಪರ್ವತ ರಥದ ಕಲ್ಲು ಮತ್ತು ಇನ್ನೇನಿದ್ದಾವೆ ವಿರೂಪಾಕ್ಷ ಟೆಂಪಲ್ ಹೇಮಕುಂಟ ಹಿಲ್ ಆ್ಯಂಡ್ ಅಂಜನಾದ್ರಿ ಬೆಟ್ಟ ಉಗ್ರ ನರಸಿಂಹಸ್ವಾಮಿ ದೇವಾಲಯ ಮತ್ತು ಬೇಜಾನ್ ಇದ್ದಾವೆ ರಾಯಲ್ ಎನ್ಕ್ಲೋಜರು ಸೊ ಆಕ್ಟೋಗನಲ್ ಬಾತು ಆರ್ಕಿಯೋಲಾಜಿಕಲ್ ಮ್ಯೂಸಿಯಮ್ಮು ಸೊ ಫ್ಲೋ ಅಲ್ಲಿ ಬರ್ತಿಲ್ಲ ಹಂಪಿ ಟ್ರಾವೆಲ್ ಮಾತ್ರ ಚಿಂದಿಯಾಗಿತ್ತು ಡೇ 1 ಸೊ ಅಷ್ಟೇ ಡೇ 1 ಹೈಲೈಟ್ಸ್ನಿಂದ ಬೆಸ್ಟ್ ಪಾರ್ಟ್ ಅಂದರೆ ಹೈಕಿಂಗು ಸೊ ಕಾಲ್ನಡಿಗೆ ಅಂದರೆ ನನಗೆ ತುಂಬ ಇಷ್ಟ ಸೊ ಅಷ್ಟೇ ಡೇ 1 ಹೈಲೈಟ್ಸ್ನಿಂದ ಸೊ ನೋಡ್ತಾ ಇರಿ ನಿಮ್ಮ ಸಮಯಕ್ಕಾಗಿ ಧನ್ಯವಾದ ಸಿಗೋಣ ಮತ್ತೆ ಬೇರೆ ಬ್ಲಾಗ್ನಲ್ಲಿ ನಮಸ್ಕಾರ